ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ಗಳು ಬಂದಿದೆ. ಐ ಥಿಂಕ್ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಈ ಒಂದು ಲಿಂಕಿಂದ. ಇಷ್ಟೊತ್ತಾಗಲೇ ತುಂಬ ಜನ ಚೆಕ್ ಮಾಡಿರ್ತೀರ, ತುಂಬ ಜನ ಪಾಸ್ ಆಗಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಅಕಸ್ಮಾತ್ ಏನಾದರೂ ನೀವೇನಾದರೂ ಫೇಲ್ ಆಗಿದ್ರೆ ತಲೆಗೆಡಿಸ್ಕೋಬೇಡಿ. ಫೇಲ್ ಆದವ್ರಿಗೆ ನಿಮಗೆ 2 ಮಂತ್ ಅಥವಾ 1 ಮಂತ್ ಆದಮೇಲೆ ಮತ್ತೆ ಎಕ್ಸಾಮ್ಸ್ಗಳನ್ನ ಕೊಡ್ತಾರೆ, ಬರೆದು ಪಾಸ್ ಮಾಡ್ಕೋಬೋದು. ಅದೇನು ಬ್ರಹ್ಮ ವಿದ್ಯೆಯಲ್ಲ. ಫೇಲ್ ಆದವರು ಕೂಡ ನೀವು ತುಂಬ ಚೆನ್ನಾಗಿರ್ತೀರ ಲೈಫಲ್ಲಿ. ಫೇಲ್ ಆದ ತಕ್ಷಣ ನಿಮ್ಮ ಲೈಫು ಸ್ಪಾಯ್ಲ್ ಆಯಿತು ಅಂತ ಯಾರು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇವಾಗ ಫೇಲ್ ಆಗಿರೋರು ಈ ಒಂದು ವಿಡಿಯೋನ ಫುಲ್ಲು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ನಾನು ಕೂಡ ಫೇಲ್ ಆಗಿದೆ, ಬರೆದು ಪಾಸ್ ಮಾಡಿಕೊಂಡೆ. ಸೊ ಫೇಲ್ ಆಗಿರೋರು ಎಕ್ಸ್ಪೀರಿಯೆನ್ಸನ್ನ ನೀವು ತಿಳ್ಕೊಂಡ್ರೆ, ಫೇಲ್ ಆಗಿರೋರು ಒಂದು ಸ್ವಲ್ಪ ತಿಳ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ ಅನ್ನೋ ನಂಬಿಕೆ ನಂದು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಫೇಲ್ ಆಗಿದ್ರೆ ಈ ಒಂದು ವಿಡಿಯೋನ ಫುಲ್ಲು ನೋಡಿ, ಪಾಸ್ ಆಗಿರೋರು ನೋಡಿ ಅಂತ ಹೇಳ್ತಾ ಇವಾಗ ಕಾಮನ್ ಆಗಿ ಹೇಳ್ತೀನಿ ನಿಮಗೆ. ಇವಾಗ ಇವತ್ತು ರಿಸಲ್ಟ್ಸ್ ಅನೌನ್ಸ್ ಅಂತ ಎಲ್ಲರಿಗೂ ಗೊತ್ತಾದರೆ, ಸೊ ನಿಮಗೆ ರಿಸಲ್ಟ್ ದಿನ ಎಲ್ಲರೂ ಕೇಳ್ತಾರೆ, ಕಾಮನಾಗಿ ಕೇಳ್ತಾರೆ ನಿಮ್ಮ ರಿಸಲ್ಟ್ ಏನಾಯ್ತಪ್ಪ, ಎಷ್ಟು ಪರ್ಸೆಂಟೇಜು, ಯಾವ ರ್ಯಾಂಕು, ಡಿಸ್ಟಿಂಕ್ಷನ್ ಏನು, ಅದು ಇದು ಅಂತ ಆಳುಮುಳು ಎಲ್ಲ ಪ್ರತಿಯೊಂದನ್ನು ಕೇಳ್ತಾರೆ. ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ, ನಿಮ್ಮ ಕೊಲೀಗ್ಸು ಎಲ್ಲರೂ ಕೇಳ್ತಾ ಇರ್ತಾರೆ ಅಲ್ವಾ. ಅವಾಗ ಅಕಸ್ಮಾತ್ ಏನಾದರೂ ನೀವು ಫೇಲ್ ಆಗಿದರೆ ನೀವು ತುಂಬ ಭಯ ಪಡ್ತೀರಿ ಹೇಳ್ಕೊಳ್ಳೋದಕ್ಕೆ. ಪಾಸ್ ಆಗಿರೋರು ಹೇಳ್ಕೊಬಿಡ್ತಾರೆ, ಬಿಡಿ ಸರ್ ನಮ್ಗೆ ಇದಿಷ್ಟು ಪಾಸು, ಇಷ್ಟು ಪರ್ಸೆಂಟೇಜ್ ಅಂತ ಹೇಳ್ಕೊಬಿಡ್ತಾರೆ. ಫೇಲ್ ಆಗಿರೋರು ತುಂಬ ಭಯ ಪಡ್ತೀರಾ, ಏನಂದ್ಬಿಡ್ತಾರೆ ಏನೋ ಹಂಗೆ ಹಿಂಗೆ ಅಂತ. ಸೊ ಯಾರೂ ಹೆದರ್ಕೋಬೇಡಿ, ಫೇಲ್ ಆಗಿದ್ರೆ ಫೇಲ್ ಆಗಿದೆ ಅಂತ ಹೇಳ್ಕೊಳ್ಳಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ನೀವು ಅಕಸ್ಮಾತ್ ಎಕ್ಸಾಂಪಲ್ ಇವಾಗ 3 ಫೇಲ್ ಆಗಿದ್ದೀರಾ ಅಂತಂದರೆ 3 ಫೇಲ್ ಆಗಿದೆ ಅಂತ ಹೇಳ್ಕೊಳ್ಳಿ. ಸೊ ಅವ್ರ ಹತ್ರ ನೀವು ಮಾತು ಇಟ್ಟಿಸ್ಕೊಳ್ಳೋದಕ್ಕೋಸ್ಕರ ಹಣ 1 ಫೇಲ್ ಆಗಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಹೇಳ್ಕೊಳ್ಳೋಕೆ ಹೋಗ್ಬೇಡಿ. 3 ಫೇಲ್ ಆಗಿದ್ದರೆ 3 ಫೇಲ್ ಆಗಿದೆ ಅಂತ ಹೇಳ್ಕೊಳ್ಳಿ. ನಾನು ಅಷ್ಟೇ, ನಾನು ಫೇಲ್ ಆಗಿದ್ರೆ ಎಲ್ಲ ಫೇಲ್ ಆಗಿದೆ ಅಂತ ಹೇಳ್ಕೊಬಿಡ್ತೀನಿ. ಬೇಕಾದರೆ ಅದರಲ್ಲೇನು ಭಯ ಪಡೋವಂಥ ಅವಶ್ಯಕತೆ ಇರಲ್ಲ. ಯಾಕೆ ಅಂತಂದರೆ ನೀವು 1 ಫೇಲ್ ಆಗಿದೆ ಅಂತಂದರೆ ಅವರೇ ನಿಮ್ಗೆ ಬಂದು ಬರ್ಕೊಡಲ್ಲ ನಿಮ್ಗೆ ಎಕ್ಸಾಮ್ನ. 3 ಫೇಲ್ ಆಗಿದೆ ಅಂತಂದ್ರೂ ಅವ್ರು ನಿಮ್ಗೆ ಬರ್ಕೊಡಲ್ಲ. ಸೊ ಒಟ್ಟಿನಲ್ಲಿ ಏನೇ ಅಂದರೂ ನಿಮ್ಗೆ ಬರ್ಕೊಡಲ್ಲ, ಅವ್ರು ಬಂದು ಬರ್ಕೊಡಲ್ಲ ಅಲ್ವಾ. ಸೊ ನೀವೇ ಬರೀಬೇಕು, ನೀವೇ ಬರೆದು ಪಾಸ್ ಮಾಡ್ಕೋಬೇಕು. ಸೊ ನೀವು ಫೇಲ್ ಆಗಿರುವಂಥದ್ದು ಹೇಳ್ಕೊಳ್ಳಿ, ಖುಷಿಯಿಂದ ಹೇಳ್ಕೊಳ್ಳಿ. ಏನಕ್ಕೆ ಅಂತಂದರೆ ನೀವು ಹೇಳ್ಕೊಂಡಾಗ ನಿಮ್ಗೆ ಆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನೀವು ನೆಕ್ಸ್ಟ್ ಎಕ್ಸಾಮ್ ಕೊಟ್ಟರೆ ಬರೆದು ಪಾಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿರುತ್ತೆ. ಸೊ ಅದಕ್ಕೋಸ್ಕರ ಆ ರೀತಿ ಮೊದಲನೇ ಪ್ರಯತ್ನ ಅದನ್ನು ಮಾಡಿ, ಎಲ್ಲರೂ ಫೇಲ್ ಆಗಿದ್ದರೆ ಎಷ್ಟು ಫೇಲ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಜೊತೆಗೆ ನಿಮ್ಮ ರಿಸಲ್ಟ್ಗಳು ಇವಾಗ ಬಂತು ಅಂತಂದರೆ ನಿಮ್ಮ ಫ್ಯಾಮಿಲಿಗಳಲ್ಲಾಗ್ಬೋದು, ಎಲ್ಲರೂ ತುಂಬ ಜನ ಕೇಳ್ತಾ ಇರ್ತಾರೆ, ಏನಪ್ಪ ಎಷ್ಟು ಪರ್ಸೆಂಟೇಜ್ ಅಪ್ಪ, ಚೆನ್ನಾಗಿ ಮಾಡ್ದೇನಪ್ಪ, ಎಷ್ಟು ಪರ್ಸೆಂಟೇಜ್ ಬಂತು, ಯಾವ ರ್ಯಾಂಕು, ಏನು ಡಿಸ್ಟಿಂಕ್ಷನ್, ಏನು ಅದು ಇದು ಅಂತ ಕೇಳ್ತಾರೆ. ಏನು ಕೇಳ್ತಾರೋ ಗೊತ್ತಾ, ಅವ್ರಿಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಅವನು ಒಂದು ಲೈಫಲ್ಲಿ ಚೆನ್ನಾಗಿ ಬದುಕಬೇಕು, ಅವನು ಚೆನ್ನಾಗಿ ಓದಲಿ ಅನ್ನೋ ಒಂದು ಇಂಟೆನ್ಷನಿಂದ ತುಂಬ ಜನ ಕೇಳ್ತಾರೆ ಫ್ಯಾಮಿಲಿಲಾಗ್ಬೋದು. ಸೊ ಅದನ್ನು ನೀವು ತುಂಬ ಜನ ನೆಗೆಟಿವಾಗಿ ತಗೊಬಿಡ್ತೀರಾ, ಏನು ಈ ರೀತಿ ಕೇಳ್ತಾ ಇರ್ತಾರಲ್ಲ ಅದು ಇದು ಅಂತ. ಸೊ ಆ ರೀತಿ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಬಟ್ ಇನ್ನೊಂದು ರೀತಿ ಕೇಳೋರು ಇರ್ತಾರೆ, ಏನಪ್ಪ ಏನು ಪಾಸ್ ಆದೇನಾ, ಏನೋ ಒಂದೊಂದು ಬುಕ್ ಹಿಡ್ಕೊಂಡಷ್ಟೆಲ್ಲ ಹೋಯ್ತಿದೆ, ಪಾಸ್ ಆದ ಅದು ಇದು ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ 2 ರೀತಿ ಕೇಳೋರು ಇರ್ತಾರೆ ಲೈಫಲ್ಲಿ. ನೀವು ಅದಕ್ಕೆ 2 ರೀತಿನೂ ತಗೊಳಕ್ಕೆ ಹೋಗ್ಬಿಡಿ, ಎರಡನ್ನೂ ನೀವು ಪಾಸಿಟಿವ್ನು ತಗೊಬಿಡಿ, ನೆಗೆಟಿವ್ನು ತಗೊಬಿಡಿ. ನೀವು ಪಾಸಿಟಿವಾಗಿ, ನೀವು ಪಾಸಿಟಿವಾಗಿರಿ ಮೊದಲನೇದಾಗಿ. ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ, ಅವ್ರು ಈ ಥರ ಕೇಳ್ತಾರೆ, ಇವ್ರು ಈ ಥರ ಕೇಳ್ತಾರೆ, ಏನು ಹೇಳೋದು ಇವ್ರಿಗೆಲ್ಲ, ಪಾಸ್ ಆಯಿತು ಅನ್ನಲ್ಲ, ಫೇಲ್ ಆಯಿತು ಅನ್ನಲ್ಲ, ಏನು ಮಾಡಲಿ ಅಂತ ತುಂಬ ಜನ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಆ ರೀತಿ ಯಾವುದೇ ರೀತಿ ಯೋಚನೆ ಮಾಡಿ ಕೂದಲುಗಳನ್ನ ಕಳ್ಕೊಬಿಡಿ ತಲೆಯಲ್ಲಿ. ಸೊ ಕೂದಲುಗಳು ಇಂಪಾರ್ಟೆಂಟು ತಲೆಯಲ್ಲಿ. ಸೊ ಅದಕ್ಕೋಸ್ಕರ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ಸೊ ಮತ್ತೆ ಎಕ್ಸಾಮ್ಗಳು ಕೊಡ್ತಾರೆ, ಬರೆದು ಪಾಸ್ ಮಾಡ್ಕೊಳ್ಳಿ. ಸೊ ಒಂದು ಹೇಳ್ಬಿಡ್ತೀನಿ, ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಳ್ಳೋರು ನಿಮ್ಮ ತಂದೆ ತಾಯಿ ಬಿಟ್ಟರೆ, ನಾನು ನೋಡಿದಂಗೆ ನಿಮ್ಮ ತಂದೆ ತಾಯಿ ಜಾಸ್ತಿ ಕಾಳಜಿ ಇರುತ್ತೆ. ಸೊ ಫಸ್ಟ್ ಪ್ರಿಫ್ರೆನ್ಸ್ ಅವರು ಕೊಡಿ, ನಿಮ್ಮ ತಂದೆ ತಾಯಿ ಪಾಸ್ ಆಗಬೇಕು ಅನ್ನೋ ಇಂಟೆನ್ಷನಿಂದ ಅವರು ಮೊದಲನೇದಾಗಿ ಕೇಳೋದು. ಸೊ ಅವ್ರ ಇಂಟೆನ್ಷನ್ನು ನೀವು ಪೂರ್ತಿ ಮಾಡಿ. ಐ ಥಿಂಕ್ ನೀವು ಓದೋಕ್ಕೆ ಅಂತ ಕೂತಿದ್ದೀರಾ ಅಂತಂದರೆ ಓದಲೇಬೇಕು, ಏನೂ ಮಾಡೋದಕ್ಕಾಗಲ್ಲ. ಏನಕ್ಕೆ ಅಂತಂದರೆ ನಾಲೆಡ್ಜು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ, ಓದಬೇಕು. ಈ ಒಂದು ಸಾಮಾಜಿಕ ಜಾಲತಾಣಗಳ ಮಧ್ಯೆ ನೀವು ಓದಲೇಬೇಕಾಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಟೆಕ್ನಾಲಜಿ ಬೆಳೀತಾ ಇದೆ, ನೀವು ನೋಡ್ಬೋದು. ಇವಾಗ ಎಲ್ಲರೂ ವೀಡಿಯೋಗಳು ಮಾಡ್ತಾರೆ, ಟಿಕ್ಟಾಕ್ ಮಾಡ್ತಾರೆ, ಫೇಸ್ಬುಕ್ ಯೂಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ, ಯೂಟ್ಯೂಬ್ ನೋಡ್ತಾರೆ. ಇವೆಲ್ಲರ ಮಧ್ಯನೇ ಎಲ್ಲರೂ ಬೆಳೀತಾ ಇರೋದು. ಇದನ್ನು ಬಿಡೋದಕ್ಕಾಗಲ್ಲ, ಯಾರು ಬಿಡಲ್ಲ ಅಷ್ಟು ಸುಲಭವಾಗಿ ಬಿಡೋದಕ್ಕಾಗಲ್ಲ, ಯಾರು ಮೊಬೈಲ್ ಬಿಟ್ಟಿರೋದಕ್ಕಾಗಲ್ಲ. ಸೊ ಆ ರೀತಿ ನೀವು ನಿಮ್ಮ ಲೈಫಲ್ಲೂ ಕೂಡ ಇದು ಒಂದು ಏನಂತಾರೆ, ನಾಲೆಡ್ಜು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೀವು ಸ್ಟಡೀಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಏನೇ ಮಾಡಿದ್ರು, ನೀವು ಯಾವುದೇ ಒಂದು ಫೀಲ್ಡ್ ಹೋದ್ರೂ ನೀವು ಓದಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫೇಲ್ ಆಗಿರೋರು ಮತ್ತೆ ಓದಿ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಫೇಲ್ ಆದ ತಕ್ಷಣ ನಿಮ್ಮ ಲೈಫು ಮುಗ್ದೋಯ್ತು ಅಂತ ತುಂಬ ಜನ ಅಂದ್ಕೊಬಿಡ್ತಾರೆ. ಸೊ ಆ ರೀತಿ ಯಾರೂ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಲೈಫಲ್ಲಿ ಎಲ್ಲರೂ ಚೆನ್ನಾಗಿರಿ, ನಿಮ್ಮ ಲೈಫಲ್ಲಿ ನೀವು ಏನು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಳ್ಳಿ. ಆ ಗುರಿನ ಯಾರ ಜೊತೆನೂ ನೀವು ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಗುರಿನ ತಲುಪಿ, ನೀವೇ ಒಬ್ಬರೇ ತಲುಪಿ, ಯಾರೂ ನಿಮಗೆ ಜೊತೆಗೆ ಬರೋಲ್ಲ. ಸಿಂಗಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಹೋಗೋದಕ್ಕೆ ಪ್ರಯತ್ನ ಪಡಿ. ಕೊನೆಯದಾಗಿ ಇಷ್ಟೇ, ಎಲ್ಲರೂ ಚೆನ್ನಾಗಿ ಓದಿ ಲೈಫಲ್ಲಿ, ಓದೋ ಟೈಮಲ್ಲಿ ಓದ್ಕೊಳ್ಳಿ, ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ, ಫೇಲ್ ಆದ್ರಿ ಅಂತ ಯಾರೂ ತಲೆ ಕೆಡಿಸ್ಕೊಬಿಡಿಕಂಡ್ರಪ್ಪ, ಕೊನೆಯದಾಗ ಮತ್ತೆ ಹೇಳ್ತಾ ಇರ್ತೀನಿ ನಾನು, ಫೇಲ್ ಆದವ್ರು ಯಾರೂ ತಲೆ ಕೆಡಿಸ್ಕೊಬಿಡಿ, ನಿಮಗೂ ಲೈಫ್ ಇದೆ, ನೀವು ಚೆನ್ನಾಗಿರ್ತೀರ ಲೈಫಲ್ಲಿ. ಇದೊಂದನ್ನು ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿರಿ, ಒಳ್ಳೆಯದಾಗಲಿ. ಎಲ್ರಿಗೂ ಮತ್ತೆ ಸಿಗ್ತೀನಿ ಈ ಒಂದು ಫೇಸ್ಬುಕ್
ಈ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಬರ್ತೀನಿ, ಒಳ್ಳೆಯದಾಗಲಿ.